ನಮಸ್ಕಾರ ವೀಕ್ಷಕರೇ, ಕಾಸ್ಮುಡಿ ಹನುಮಂತ ದೇವಸ್ಥಾನ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ, ನೀವು ನೋಡ್ತಾ ಇದ್ದೀರಾ ಕರಾವಳಿ ಸಮಾಚಾರವನ್ನ. ಇವತ್ತು ನಾವು ಹನುಮಂತ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ. ಹನುಮಂತ ದೇವಸ್ಥಾನದಲ್ಲಿ ಇವತ್ತಿನಿಂದ ಅಂದ್ರೆ 29/2/2024 3/3/2024 ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಉತ್ಸವ ನಡೆಯಲಿಕ್ಕಿದೆ. ಇವತ್ತು ನಾವು ಗಣ್ಯರ ಜೊತೆ ಮಾತಾಡ್ಲಿಕ್ಕಿದ್ದೇವೆ. ಈ ದೇವಸ್ಥಾನದ ಹಿನ್ನೆಲೆಗಳೇನು, ಈ ದೇವಸ್ಥಾನ ಯಾವ ರೀತಿ ಅಭಿವೃದ್ಧಿಯನ್ನ ಕಂಡುಕೊಂಡಿದೆ ಅನ್ನೋದ್ರ ಬಗ್ಗೆ ಬನ್ನಿ ವೀಕ್ಷಕರೇ, ಗಣ್ಯರನ್ನ ಮಾತಾಡಿಸೋಣ. ಇವತ್ತು ನಮ್ಮ ಜೊತೆ ದೇವಸ್ಥಾನ ಕಮಿಟಿಯ ಅಣ್ಣಪ್ಪ ನಾಯ್ಕರು ಇದ್ದಾರೆ. ದೇವಸ್ಥಾನದ ಅಭಿವೃದ್ಧಿಯ ರೂವಾರಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಅವರಲ್ಲಿ ನಾವು ಮಾತಾಡಿಸೋಣ, ಯಾವ ರೀತಿ ಅಭಿವೃದ್ಧಿ ಕಾರ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ ಹೇಳಿ ಸರ್. ಧನ್ಯವಾದ ಗೌತಮನೇ. ನಮ್ಮ ಈ ಒಂದು ಚಿಕ್ಕ ಊರಿನಲ್ಲಿ ನಿರ್ಮಾಣವಾಗಿರುವ ಶಿಲೆಮಯ ಗರ್ಭಗುಡಿಯ ಉದ್ಗ ಲೋಕಾರ್ಪಣೆಯ ಪ್ರಯುಕ್ತ ನಡೆಯುತ್ತಿರುವ ಈ 4 ದಿನ ಕಾರ್ಯಕ್ರಮ ಇವತ್ತಿಂದ ಪ್ರಾರಂಭ ಆಗಲಿಕ್ಕಿದೆ. ನಾವು ಒಂದು ಕನಸು ಕಂಡಿದ್ರು, ಖಾಲಿ ಧಾರ್ಮಿಕ ಕ್ಷೇತ್ರ ಹಿಂದುಳಿಬಾರ್ದು, ಅದರ ಅಭಿವೃದ್ಧಿಯ ಮೂಲಕ ಊರು ಮತ್ತು ನಮ್ಮ ಜನ ಅಭಿವೃದ್ಧಿ ಆಗ್ಬೇಕೆಂಬ ಕಾರಣಕ್ಕೆ ನಾವು ಜನೋಪಕಾರಿ ಕೆಲಸಗಳನ್ನ ನಡೆಸ್ಕೊಂಡು ಬಂದಿವಿ. 2 ವರ್ಷಗಳ ಹಿಂದೆ ನಾವು ಸ್ವಯಂವರ ಕಲ್ಯಾಣ ಮಂಟಪವನ್ನು ಮಾಡಿ ಬಡವರಿಗೆ ಕೇವಲ 5,000 ರೂಪಾಯಿ ದೇಣಿಗೆಯೊಂದಿಗೆ ಕಲ್ಯಾಣ ಮಂಟಪವನ್ನ ಕೊಡ್ತಾ ಇದ್ದೀವಿ. ಆ ಒಂದು ಯಶಸ್ಸು ನಮ್ಮ ಜನರಲ್ಲಿ ನಂಬಿಕೆ ಹುಟ್ಟಿಸಿ ಇವತ್ತೇ ಶಿಲಾಮಯ ಗರ್ಭಗುಡಿ ಹಾಗೂ ನವೀಕೃತ ಗೋಪುರದ ನಿರ್ಮಾಣ ಕಾರ್ಯ ನಡೆದು ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಈ ಒಂದು ಕಾರ್ಯಕ್ಕೆ ನಾನು ಈ ಮೂಲಕ ಹೇಳುವುದಂದ್ರೆ ಸಮಸ್ತ ಹಿಂದೂ ಬಾಂಧವರು ಇದರಲ್ಲಿ ಪಾಲ್ಗೊಳ್ಬೇಕು, ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಸರಿಗ ನೀವು ಅಭಿವೃದ್ಧಿಯ ಬಗ್ಗೆ, ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆ ಟೊಂಕು ಕಟ್ಟಿ ನಿಂತಿದ್ದೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ತಮಗೆ ಪ್ರೇರಣೆ ಏನು ಸರ್ ಈಗ ದೇವಸ್ಥಾನವನ್ನ ಅಭಿವೃದ್ಧಿ ಮಾಡಿ ಅಂದ್ರೆ ಸುಮ್ಮನೆ ಯಾರ್ಯಾರೋ ಬಂದ್ ಮಾಡ್ಲಿಕ್ಕೆ ಅದು ದೇವರು ಅಷ್ಟು ಒಂದು ನಿಮಿಷ ಆಗ್ತದಲ್ಲ ರೆಕಾರ್ಡ್. ಈಗ ನೀವು ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆ ಟೊಂಕು ಕಟ್ಟಿ ನಿಂತಿದ್ದೀರಾ ಸರ್, ತಮಗೆ ಪ್ರೇರಣೆ ಏನು ಸರ್? ನಾನು ಚಿಕ್ಕವನಿದ್ದಾಗ ಕೂಡ ಇಲ್ಲಿ ಭಜನೆಗೆ ನಾನು ಭಾಗವಹಿಸ್ತಿದ್ರು. ಆ ಭಜನೆ ಮಾಡ್ತಿರುವಾಗ ನಮಗೆ ಇದೇ ಸರ್ವಸ್ವ ಅನ್ನುವ ಭಾವನೆ ನಮಗಿತ್ತು. ಆ ಒಂದು ಕಾಲಕ್ರಮೇಣ ಇದರ ಪವಾಡಗಳು, ಇದರ ಅನುಭೂತಿಗಳು ನಮಗೆ ಗೋಚರವಾಯಿತು. ಅದರಿಂದ ನನ್ನ ಜೀವನ ಒಂದು ರೀತಿಯಲ್ಲಿ ಅಭಿವೃದ್ಧಿ ಪಥದಲ್ಲಿ ಸಾಗಿತು. ಏನೋ ಬಡ ಕುಟುಂಬದಲ್ಲಿ ಹುಟ್ಟಿದಾಗ ನನಗೆ ಒಂದು 6-6 ಜನಕ್ಕೆ ಕೆಲಸ ಕೊಡುವಂತ ಭಾಗ್ಯ ಕೊಟ್ಟ. ತಕ್ಕ ಮಟ್ಟಿಗೆ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಸ್ಥಾನಮಾನಕ್ಕೆ ನಿಲ್ಲಿಸಿದ, ಆಸ್ತಿ ಭೂಮಿಗಳನ್ನ ಕೊಡಿಸಿದ. ಇದು ನನಗೆ ವೈಯಕ್ತಿಕ ಆಯಿತು ಹೊರತು ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಮಾಜಮುಖಿ ಕಾರ್ಯ ಮಾಡಬೇಕು ಅನ್ನೋದು ನನ್ನ ಈ ಹಿಂದಿನ ಅನುಭವ. ಸಮಾಜಮುಖಿ ಕಾರ್ಯದೊಂದಿಗೆ ಶೈಕ್ಷಣಿಕ ಕೂಡ ಕಾರ್ಯ ನಿರ್ವಹಿಸಬೇಕು, ನಮ್ಮ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಕೂಡ ಪ್ರೇರಣೆ ಆಗಬೇಕು ಅನ್ನೋ ಕಾರಣಕ್ಕೆ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಕೂಡ. ತುಂಬಾ ಧನ್ಯವಾದಗಳು ಸರ್. ಈಗ ಒಂದು ದೇವಸ್ಥಾನವನ್ನ ಅಭಿವೃದ್ಧಿ ಮಾಡುವುದು ಹೇಳಿದಷ್ಟು ಸುಲಭ ಅಲ್ಲ. ಅದಕ್ಕೆ ತನ್ನದೇ ಆದಂತಹ ಅಲ್ಲಿ ಹಿನ್ನೆಲೆಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ಅಲ್ಲಿ ಹಣದ ಅವಶ್ಯಕತೆ ಇರ್ತದೆ, ಜನಗಳ ಅವಶ್ಯಕತೆ ಇರುತ್ತದೆ, ದಾನಿಗಳ ಅವಶ್ಯಕತೆ ಇರ್ತದೆ. ತಮಗೆ ಯಾವ ತರ ಸಹಕಾರ ಸಿಕ್ಕಿದೆ ಸರ್? ಇಲ್ಲ, ನಾವು ನಿರೀಕ್ಷೆ ಮಾಡಿರಲಿಲ್ಲ. ನಮ್ಮ ಭಾಗದ ಒಬ್ಬ ಉದ್ಯಮಿ ಈರಪ್ಪ ಗಡ್ಕರ್ ಅವರು ನಮ್ಮ ದೇವಸ್ಥಾನದ ಮುಂಭಾಗದ ಗೋಪುರವನ್ನ ನಿರ್ಮಾಣ ಮಾಡಿಕೊಟ್ರು. ಆ ಗೋಪುರ ಮಾಡಿದ ಒಂದು ಅವರ ಗಳಿಗೆಯೋ ಅಥವಾ ಅದರ ಸಂತೃಪ್ತಿಯ ಭಾವನೆ ಏನು ಗೊತ್ತಿಲ್ಲ, ನನ್ನೊಡೆಯನಿಗೆ ಅದು ತನ್ಮೂಲಕ ಒಂದು ಅಡಿಗೆ ಪಾತ್ರೆಗಳ ಅಗತ್ಯ ಕಂಡಿತ್ತು. ಅಡಿಗೆ ಪಾತ್ರೆಯನ್ನ ನಮ್ಮ ತಾಯಂದಿರು ದುಡ್ಡು ಸಂಗ್ರಹಿಸಿ ಅಡಿಗೆ ಪಾತ್ರೆಗಳನ್ನ ಕೊಡಿಸಿದ್ರು. ಆ ಅಡಿಗೆ ಪಾತ್ರೆಯ ಮೂಲಕ ಒಂದು ದಿವಸ ಅನ್ನ ಸಂತೃಪ್ತಿಯನ್ನು ಇಟ್ಟಾಗ ನಾವು ಇರಪ್ಪು ಗಡಿಗಳನ್ನ ಗೌರವ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು. ಆ ಒಂದು ಬೆಳಿಗ್ಗೆ ನಮ್ಮ ಈ ಒಂದು ಸ್ವಯಂವರದ ಸೃಷ್ಟಿಗೆ ಕಾರಣ ಆಯ್ತು. ಅದರಂತೆ ಇರಪ್ಪು ಗಡಿಗರು ಹೇಗೆ ತೊಡಗಪಟ್ಟಿ ನಿಂತರು, ಈ ಭಾಗದ ಪ್ರಕಾಶ ಅರಬೈಲ್ ಅಂತ ಹೇಳಿ ಅವರು ಮೂಲತ ಕುಂಭದವರು ಇಲ್ಲಿ ವಾಸವಾಗಿದ್ದಾರೆ, ಅವರಿಗೆ 1.5 ಲಕ್ಷ ರೂಪಾಯಿ ಕಲ್ಯಾಣ ಮಂಟಪ ಕೊಟ್ಟರು. ಅವರು ನಮ್ಮ ಎಲ್ಲ ಕಾರ್ಯಕ್ಕೆ ಬೆನ್ನೆಲುಬು ಆಗಿತ್ತು. ಅದನ್ನ ಸ್ವಯಂವರ ನಿರ್ಮಾಣ ಆದ್ಮೇಲೆ ಜನರ ಒಂದು ಬೆಂಬಲ, ಜನರ ಒಂದು ಪ್ರೋತ್ಸಾಹ ಸಿಕ್ಕಿದ ಮೇಲೆ
ನಮಗೆ ಶಿಲಾಮಯ ಗರ್ಭಗುಡಿಯ ಒಂದು ನಿರ್ಮಾಣಕ್ಕೆ ಕೈ ಹಾಕಿದ್ವಿ. ಈ ಭಾಗದ ಒಬ್ಬ ತರುಣ ಸಿಕ್ಕ ಉದ್ಯಮಿ, ಅವರು 5 ಲಕ್ಷ ರೂಪಾಯಿ ದೇಣಿಗೆಯನ್ನ ಶಿಲಾಮಯ ಗರ್ಭಗುಡಿಗೆ ಒಬ್ಬರೇ ಕೊಡಿಸಿದ್ದೆ ಈ ಒಂದು ಯಶಸ್ಸಿಗೆ, ಈ ಒಂದು ಹನುಮಂತ ದೇವರ ಒಂದು ಕೃಪೆಗೆ ನಾವು ಪಾತ್ರ. ತುಂಬಾ ಧನ್ಯವಾದಗಳು ಸರ್. ತಮ್ಮ ಕಾರ್ಯ ಸಮಾಜಮುಖಿ ಆಗಿರ್ತದೆ, ತಮಗೆ ಇನ್ನೂ ಕೂಡ ಇಂತಹ ಸಮಾಜಮುಖಿ ಕಾರ್ಯಗಳು ನಡೆಸುವಂತಹ ಒಂದು ಶಕ್ತಿ ಆ ಭಗವಂತ ನಿಮ್ಗೆ ಕರುಣಿಸಲಿ ಅಂತ ಹೇಳಿ ನಮ್ಮ ಕರಾವಳಿ ಸಮಾಚಾರದ ಮೂಲಕ ನಾವು ದೇವರಲ್ಲಿ ಕೇಳ್ಕೊಳ್ತಿದ್ದೇವೆ. ಈ ಸಂದರ್ಭದಲ್ಲಿ ಹೇಳೋದಾದ್ರೆ ಚಲವಾದ ಸೃಷ್ಟಿಯಲ್ಲಿ ಈ ಕರಾವಳಿ ಸಮಾಚಾರದ ಚಾನೆಲ್ ಕೂಡ ಒಂದು ಕಾರಣ. ಆ ದಿನ ಈ ಜಾಗದಲ್ಲಿ ಬಂದು ಪ್ರಚಾರ ತನ್ನ ಇದನ್ನ ಮಾಡಿದಾಗ ಬಡ್ಕದ ಎಲ್ಲ ಜನರ ಮನದಲ್ಲಿ ಮುಟ್ಟುವಂತ ಕೆಲಸವನ್ನ ಈ ಕರಾವಳಿ ಸಮಾಚಾರದವರು ಮಲ್ಲಯ್ಯವರು ಮಾಡಿದ್ರು. ಅದು ಕೂಡ ನಮ್ಗೆ ಪ್ರೇರಣೆಯಾಗಿ, ಪ್ರೇರಣೆಯೊಂದಿಗೆ ಸ್ಫೂರ್ತಿಯಾಗಿ, ಸ್ಫೂರ್ತಿಯೊಂದಿಗೆ ಈ ಒಂದು ಕೀರ್ತಿ ಕೂಡ ನಾವು ಸಂಪಾದಿಸಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ ನಿಮಗೂ ನಾನು ಧನ್ಯವಾದ. ಧನ್ಯವಾದಗಳು ವೀಕ್ಷಕರೇ. ಇವತ್ತು ನಮ್ಮ ಜೊತೆ ಊರಿನ ಗಣ್ಯರಾದಂತಹ ಹಾಗೂ ದೇವಸ್ಥಾನದ ದಾನಿಗಳಲ್ಲ ಒಬ್ಬರಾದಂತಹ ಈರತ್ ನಾಯ್ಕ್ ಗರಡಿಕರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಅವರನ್ನ ಮಾತಾಡ್ಸೋಣ. ವೀಕ್ಷಕರೇ, ಸರ್, ನೀವೀಗ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ತುಂಬಾ ಮಹತ್ವದ ಪಾತ್ರವನ್ನ ವಹಿಸಿದ್ದೀರಾ. ತಮ್ಮ ಉದ್ದೇಶ ಏನು ಸರ್? ತಮ್ಗೆ ಅಂದ್ರೆ ಈ ಸಮಾಜಮುಖಿ ಕೆಲಸವನ್ನು ಮಾಡ್ಲಿಕ್ಕೆ ಪ್ರೇರಣೆ ಏನು ಸರ್? ನಮ್ಮ ಉದ್ದೇಶ ಅಂದ್ರೆ ಈ ದೇವಸ್ಥಾನ ಕಟ್ಟಿ ಮತ್ತೆ ಇಲ್ಲಿ ಒಳ್ಳೆ ದೇವಸ್ಥಾನ ಕಟ್ಟಿ ಸಂಭ್ರಮ ಆಚರಣೆ ಮಾಡಬೇಕಂತ ಆ ಉದ್ದೇಶ ಇದೆ. ಈ ದೇವಸ್ಥಾನ ಕಟ್ಟಿ ಅಭಿವೃದ್ಧಿ ಸಂಬಂಧ ನಮ್ಮ ಕೈ ಚಿಕ್ಕ ಪ್ರಯತ್ನ ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ ಈ ಸರೋವರ ಕಲ್ಯಾಣ ಮಂಟಪವನ್ನು ಮಾಡಿದ್ದೇವೆ. ನಮ್ಗೆ ದೇವರಲ್ಲಿ ಕಾಣುವ ಸ್ವಲ್ಪ ಏನು ಕೈಲಾಗದವರಿಗೆ ಕಮ್ಮಿಯ ಇದರಲ್ಲಿ ಕಲ್ಯಾಣ ಮಂಟಪ ಕೊಟ್ಟಾಗ ಅವ್ರ ಮೊದಲು ಮಗು ಕಂಡಾಗ ನಮ್ಗೆ ದೇವ್ರ ಕಂಡ ಉದ್ದೇಶದಿಂದ ಈ ಒಂದು ದೇವಸ್ಥಾನ ದಿವಸ ಕೂಡ ಸಮಾಜದ ಸಣ್ಣ ಪ್ರಯತ್ನ ಏನು ಏನೆಲ್ಲ ಮಾಡಿ ಕಟ್ ಮಾಡಿ ಕಮ್ಮಿಯ ರೇಟಲ್ಲಿ ಮದುವೆ ಆದ್ರೆ ಇಲ್ಲಿ ಒಳ್ಳೇದಾಗ್ತದೆ, ಮತ್ತೆ ಅದರಿಂದ ಜನರಿಗೆ ಒಳ್ಳೆ ಧಾರ್ಮಿಕ ಬಗ್ಗೆ ಇಲ್ಲಿ ಸನಿಕತೆ ನಡೀತದೆ. ಇದೆಲ್ಲ ಆದಾಗ ಈ ಊರಿನ ಒಂದು ಸಣ್ಣ ಪ್ರಯತ್ನ ಮಾಡಿ ಇದು ಧಾರ್ಮಿಕದ ಬಗ್ಗೆ ಜನರಿಗೆ ಅರಿವು ಮೂಡಿಸ್ಬೇಕು, ಹೆಚ್ಚು ಹೆಚ್ಚು ಧಾರ್ಮಿಕದ ಒಲವು ತೋರಿಸ್ಬೇಕು. ಮತ್ತೆ ಚಿಕ್ಕ ಹುಡುಗರಿಂದ ರೆಡಿ ಆಗ್ತಿದ್ದಾಗ ಅವರು ದಾರಿ ಕೆಟ್ಟ ಇದೆ, ದಾರಿಗೆ ಹೋಗಬಾರದು, ಧಾರ್ಮಿಕದ ಭಾವನೆಗಳು ಅವರಿಗೆ ಬರಬೇಕು ಅನ್ನೋ ಒಂದೇ ಉದ್ದೇಶದಿಂದ ಮಾಡೋದು ಬಿಟ್ಟರೆ ಮತ್ತೆ ನಾವು ಸಂಭ್ರಮ ದೇವಸ್ಥಾನ ಕಟ್ಟಿ ಸಂಭ್ರಮ ಆಚರಣೆ ಯಾವ ಉದ್ದೇಶದೂ ಇಲ್ಲ. ಚಿಕ್ಕ ಸಮಾಜ ಸುಧಾರಣೆಗೆ ಚಿಕ್ಕ ಪ್ರಯತ್ನ. ಧನ್ಯವಾದಗಳು ಸರ್. ವೀಕ್ಷಕರೇ, ಇಂತಹ ಒಂದು ಸಮಾಜಮುಖಿ ಕಾರ್ಯದಲ್ಲಿ ಊರಿನವರಾಗಿರ್ಬೋದು ಅಥವಾ ಪರ ಊರಿನವರಾಗಿರ್ಬೋದು, ಮುಖಂಡರಾಗಿರ್ಬೋದು, ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ಹಿತಾಸಕ್ತಿಗಳು, ವೈಯಕ್ತಿಕ ಹಿತಾಸಕ್ತಿಗಳಿಗೆ ಅವಕಾಶ ಇರುವುದಿಲ್ಲ. ಕೇವಲ ಸಮಾಜಮುಖಿ ಸಮಾಜಮುಖಿ ಉದ್ದೇಶವಾಗಿರುತ್ತದೆ. ಈಗ ನಮ್ಮ ಜೊತೆ ಒಂದು ಊರಿನ ಮುಖಂಡರಿದ್ದಾರೆ, ತಮ್ಮ ಹೆಸರೇನು ಸರ್? ಭಾಸ್ಕರ್ ನಾಯ್ಕ ಅಂತ. ಭಾಸ್ಕರ್ ನಾಯ್ಕರ್ ಅವರಿದ್ದಾರೆ, ಅವರು ಈ ಅಭಿವೃದ್ಧಿ ಕಾರ್ಯದ ಬಗ್ಗೆ, ದೇವಸ್ಥಾನದ ಹಾಗೂ ಸಮಾಜಮುಖಿ ಕಾರ್ಯದ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ಅವರ ಬಾಯಿಂದಲೇ ತಿಳ್ಕೊಳ್ಳೋಣ. ಹೇಳಿ ಸರ್. ಖಂಡಿತ ಸರ್. ಏನ್ರೆ, ನಾನು ಇಲ್ಲಿ ಸರ್ಪನಕಟ್ಟೆ ವಾಸಿ. ಭಟ್ಕಳಸ ನಂಬುನಂಟು ನಿತ್ಯ ಓಡಾಡುವಂಥದ್ದು, ಮಧ್ಯ ಕೈ ಮುಗಿದು ಹೋಗುವಂತ ಒಂದು ದೇವಸ್ಥಾನ. ಅದಕ್ಕಿಂತನೂ ಹೆಚ್ಚಿನದಾಗಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅಧ್ಯಕ್ಷರಾದಿಯಾಗಿ ಸಮಿತಿಯಲ್ಲಿ ಇರ್ತದೆ ಎಲ್ಲ ಸದಸ್ಯರು ನಮ್ಮನ್ನು ತುಂಬಾ ಅಭಿಮಾನಿಸ್ತಾರೆ. ಯಾಕೆ ನಾನೊಬ್ಬ ಧಾರ್ಮಿಕ ಚಿಂತಕ ಮತ್ತು ಆಧ್ಯಾತ್ಮಿಕ ಉಪನ್ಯಾಸ, ಹಾಗಾಗಿ ಇವರು ಪ್ರತಿ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ನಮಗೆ ಅಡ್ವಾನ್ಸ್ ಆಗಿ ಹೇಳ್ತಾರೆ. ಈ ಕಾರ್ಯಕ್ರಮದಿಂದ ಇವರ ನಂಟು ಬೆಳೀತು. ಈ ಒಂದು ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಎಲ್ಲರೂ ಅತಿ ಶೀಘ್ರವಾಗಿ 6 ತಿಂಗಳ ಒಳಗಾಗಿ ಒಂದು ಬೃಹತ್ತಾದಂತಹ ಶಿಲಾಮಯ ಮಂಟಪ ಗೋಪುರ ತಯಾರಾಗ್ತದೆ. ಅದು ಇರೋ ಪರಿಶ್ರಮದ ಹೆಗ್ಗಳಿಕೆ. ಯಾಕೆಂದ್ರೆ ದುಡ್ಡು ಕೈಯಾಗೆ ಇಟ್ಟುಕೊಂಡು ಮಾಡ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿಯ ಪ್ರತೀತಿ ಆಗಿದೆ ಅಂದ್ರೆ ಅದು ಗೊಂದು ಹೊಡೆದಂಗೆ ಮಾತು. ಇಂಥ ದಿವಸ ನಾವು ಪ್ರಾರಂಭ ಮಾಡ್ತೇವೆ, ಉದ್ಘಾಟನೆ ಆಗ್ತದೆ ಅಂದ್ರೆ ಆ ದಿವಸಕ್ಕೆ ಬಂದು ಮುಟ್ಟಿದೆ. ಈ ಒಂದು ದೃಶ್ಯದಲ್ಲಿ ನೋಡಿದಾಗ ಇಲ್ಲಿಯ ಸಂಕಲ್ಪ ಶಕ್ತಿ ಇದೆಯಲ್ಲ ಈ ಯುವಕರದು ಮತ್ತು ಅಣ್ಣಪ್ಪ ನಾಯಕರದು, ಅದೊಂದು ಶಕ್ತಿ ಅಂತ ಹೇಳ್ಬೋದು. ದುಡ್ಡು ಇದ್ದುಕೊಂಡು ಮಾಡುವಂತ ಕೆಲಸಗಳು ಅಲ್ಲ. ಮತ್ತು ಅತಿ ಶೀಘ್ರವಾಗಿ 1 ವರ್ಷದಲ್ಲಿ ಕಲ್ಯಾಣ ಮಂಟಪ ಆಯ್ತು. ಅದರಲ್ಲಿ ಒಂದು ಕೇವಲ ಶ್ರಾವಣ ಮಾಸದಲ್ಲಿ ನಾನು ಒಂದು ಉಪನ್ಯಾಸ ಬಂದಿದ್ದೆ. ಆ ಉಪನ್ಯಾಸದಲ್ಲೇ ಹೇಳಿದ್ರು ನಮ್ಗೆ 4 ತಿಂಗಳಲ್ಲಿ ಈ ಒಂದು ಗೋಪುರ ಇದನ್ನು ಏನ್ ಮಾಡ್ತಾ ಇದ್ದೇವೆ, ಅದು ನೀವು ಜೊತೆಗೆ ಇರಬೇಕು. ನೋಡಿ, ಇವತ್ತು ಕಣ್ಣು ಮುಚ್ಚಿ ಹೊಡೆಯುವೊಳಗೆ ಈ ಕೆಲಸ ಆಗಿದೆ. ಇದಕ್ಕೆ ನಾನು ನೋಡ್ತಾ ಇರೋ ಹಾಗೆ ಕೇವಲ ಪುರುಷ ಕರಸೇವಕರು ಮಾತ್ರ ಅಲ್ಲ, ಮಹಿಳಾ ಕರಸೇವಕರು ಇಷ್ಟು ಕೆಲಸ ಮಾಡಿದಾರಂತಂದ್ರೆ, ನಾನು ಸತ್ಯಸಾಯಿ ಸೇವಾ ಸಂಸ್ಥೆ ಬಹಳಷ್ಟು ಕೆಲಸ ಮಾಡುವನು ತಿಳಿದವನು.
ಆದ್ರೆ ಇಲ್ಲಿಯ ಒಂದು ವಾತಾವರಣ ನೋಡಿದಾಗ ನಮಗೆ ಇವರು ಜೊತೆನೆ ಒಡನಾಡಬೇಕು, ಜೊತೆನೆ ಇರಬೇಕು, ಇದು ಕೆಲಸ ಮಾಡಬೇಕು ಅನ್ನೋ ಹುಮ್ಮಸ್ಸು ಬಹಳ. ಇವತ್ತು ಕೂಡ ನನಗೆ ಮಧ್ಯಾಹ್ನ 6 ಗಂಟೆ ಆರ್ಮಿಯಲ್ಲಿ ಚಿಂತಿದ್ದೆ ಕರೆದಿದ್ದಾರೆ. ಹಾಗಾಗಿ ಇಲ್ಲಿ ಕೆಲಸಗಳೆಲ್ಲವೂ ನಿಸ್ವಾರ್ಥವಾಗಿ ಆಗ್ತದೆ. ಪ್ರತಿಯೊಬ್ಬನು ಇಲ್ಲಿಂದ 1 ರೂಪಾಯಿ ತಾನ ಬಯಸದೆ ತನ್ನ ಕೈಯಿಂದ ಏನ್ ಸೇವಿಸುತ್ತೆ ಅದಕ್ಕೆ ಹೇಳ್ತಾರೆ ತ್ಯಾಗೇನೈಕ್ಯ ಕೆಲಸ ಆಗಿದೆ. ಇವತ್ತು ಮತ್ತು ನಾಳೆ 3ನೇ ತಾರೀಕುವರೆಗೂ ಬೃಹತ್ ಆಗಿದೆ. ಅದು ಕೇವಲ ಪೂಜೆ ಪುನಸ್ಕಾರಗಳಿಗೆ ಮಾತ್ರ ಸೀಮಿತವಾದ್ದಲ್ಲ, ಇವರು ಬೆಳೆಸಬೇಕಾದ ಕೇವಲ ಮಂದಿರದಲ್ಲಿ ಮಾತ್ರ ಅಲ್ಲ, ಮನಸ್ಸುಗಳನ್ನು ಹೇಗೆ ಬೆಳೆಸ್ತಾ ಇದ್ದಾರೆ ಕೇಳಿದ್ರೆ ನೋಡಿ, ನಾಳೆ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಸುಮಾರು 25 ವಿವಿಧ ಭಾಗದ ಹಿರಿಯರನ್ನ ಕರೆದು ಅದಕ್ಕೆ ಸಂಬಂಧಪಟ್ಟ ಔದ್ಯೋಗಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಅವರೆಲ್ಲ ಸಂಚಾರನ ಕರೆದು ಇಲ್ಲಿ ಆ ಮಕ್ಕಳಿಗೆ ಸಂದೇಶವನ್ನ ಕೊಡೋದ್ರ ಜೊತೆಗೆ ಮಾಹಿತಿಯನ್ನು ಕೊಡ್ತಾರೆ. ಎಜುಕೇಶನ್ ಏನು, ಎಜುಕೇಶನ್ ಆದ ನಂತರ ನಿಮ್ಮ ಮುಂದೆ ಸಂಸಾರದಲ್ಲಿ ಹೇಗೆ ಹೋಗಬೇಕು, ಈ ಎಲ್ಲ ಮಾಹಿತಿಯನ್ನು ಕೊಡುವ ಕಾರ್ಯಾಗಾರವನ್ನ 3ನೇ ತಾರೀಕು ಇಟ್ಕೊಂಡಿದ್ದಾರೆ. ಇದೆಲ್ಲ ನೋಡಿದಾಗ ನೋಡಿ, 1 ರೂಪಾಯಿ ಅದರಿಂದ ಏನು ಇನ್ಕಮ್ ಇಲ್ಲ, ಆದ್ರೆ ಅವರಿಗೆ ಊಟ ಕಾಫಿ ತಿಂಡಿಗಳನ್ನು ಕೊಟ್ಟು ಮುತುವರ್ಜಿಯನ್ನು ಕೊಟ್ಟು ಅವರ ಮನಸ್ಸುಗಳನ್ನು ಕಟ್ತಾ ಇದ್ದಾರಲ್ಲ, ದೇವರ ದೇವಸ್ಥಾನಗಳನ್ನು ಕಟ್ಟುವುದಕ್ಕಿಂತ ಹೆಚ್ಚಿನ ಕೆಲಸವನ್ನು ಮನಸ್ಸುಗಳನ್ನು ಕಟ್ತಾ ಇದ್ದಾರೆ. ಅದಕ್ಕೆ ನನಗೂ ವೈಯಕ್ತಿಕವಾಗಿ ಒಂದು ಧನ್ಯವಾದ ಅವರಿಗೆ. ತುಂಬಾ ಧನ್ಯವಾದಗಳು ಸರ್. ಇನ್ನೂ ಅನೇಕ ಗಣ್ಯರು ಹಾಗೂ ಊರ ನಾಗರಿಕರನ್ನ ಮಾತಾಡಿಸ್ಲಿಕ್ಕಿದ್ದೇವೆ. ನೀವು ಈ ಕಡೆ ನೋಡಿರ್ಬೋದು, ಸ್ವಲ್ಪ ಫೋಕಸ್ ಮಾಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇವರು ಸಾಧಾರಣ ದೇವಸ್ಥಾನದ ಒಂದು ಅಭಿವೃದ್ಧಿ ಕಾರ್ಯದ ಪ್ರಾರಂಭದಿಂದಲೇ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಪ್ರತಿಫಲ ಅಪೇಕ್ಷೆಗಳಿಂದ ಇವರು ಕೆಲಸ ಮಾಡ್ತಾರೆ. ಇವರನ್ನು ಕೂಡ ಮಾತಾಡಿಸೋಣ, ಇವರು ಏನು ಹೇಳ್ತಾರೆ ಅಂತ ಕೇಳೋಣ. ಹೇಳಿ ಸರ್. ನಮ್ಮ ಕಾಶ್ಮೀರಿ ಹನುಮಂತ ದೇವಸ್ಥಾನ ಇದೊಂದು ನಾಡಿನ ಹೆಸರು ಸರ್, ಈಶ್ವರ್ ನಾಯ್ಕ. ಓಕೆ. ನಾಡಿನಾದ್ಯಂತ ಪ್ರಚಾರ ಆಗಬೇಕು, ಇದರಿಂದ ಜನರಿಗೆ ಸಹಾಯ ಆಗ್ಬೇಕು ಅಂತೇಳಿ ನಮ್ದೊಂದು ಆಸೆ, ಒಂದು ಕನಸುಂಟು. ಈ ಮೂಲಕ ಧಾರ್ಮಿಕ ಕ್ಷೇತ್ರದಿಂದ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಾಗೂ ಆರೋಗ್ಯ ರೀತಿಯಲ್ಲಿ ಎಲ್ಲರಿಗೂ ಜನರಿಗೂ ಸಹಾಯ ಮಾಡಬೇಕು ಅಂದ್ರೆ ನಮ್ದೊಂದು ಕನಸು ಉಂಟು. ಅದಕ್ಕೆ ಎಂಜಿಎಂ ವತಿಯಿಂದ ತುಂಬಾ ನಮಗೆ ಬೆಂಬಲ ಸಿಗ್ತಾ ಉಂಟು, ಅವರಿಂದ ಎಲ್ಲರಿಗೂ ಬೆಂಬಲ ಸಿಗ್ತಾ ಉಂಟು. ಅದಕ್ಕಾಗಿ ನಮ್ಗೆಲ್ಲರಿಗೂ ಆಭಾರ ಒಂದನ್ನು ಅರ್ಪಿಸ್ತೇವೆ. ತುಂಬಾ ಧನ್ಯವಾದಗಳು ಸರ್. ಇವತ್ತು ನಮ್ಮ ಜೊತೆ ಈ ದೇವಸ್ಥಾನದ ಫೌಂಡರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ನರಸಿಂಹ ಭಂಡಾರಿ ಅಂತ ಹೇಳಿ ನಮ್ಮ ಜೊತೆಯಲ್ಲಿದ್ದಾರೆ. ಅವರು ದೇವಸ್ಥಾನದ ಒಂದು ಪ್ರಾರಂಭದಲ್ಲಿ ತುಂಬಾ ಶ್ರಮ ಪಟ್ಟಿದ್ರು. ಅವರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ಕೇಳೋಣ. ನಾವು ಇಲ್ಲಿ ಒಂದು ಸಭಾ ಕಾರ್ಯಕ್ರಮಕ್ಕೆ ಸೇರಿದ್ದೇವೆ. ಇಲ್ಲಿಯ ಗಣಪತಿ ಭಟ್ರು ಅಲ್ಲಿ ಪೂಜೆ ಬಂದ್ರು. ಆ ದಿನ ನಾವೆಲ್ಲ ಕೂಡಿ ದೇವಸ್ಥಾನದ ಜೀವನೋದ್ಧಾರ ಮಾಡಬೇಕು ಅಂತ ಮಾತಾಡಿದಾಗ ಅವ್ರು ಹೇಳಿದ್ರು, ನೀವು ಸ್ಟಾರ್ಟ್ ಮಾಡಿ, ದೇವರು ಎಲ್ಲಿಂದಾದ್ರೂ ಒದಗಿಸ್ಕೊಡ್ತಾನೆ, ಈ ಕೆಲಸ ಚೆನ್ನಾಗಿ ನಡೀತದೆ ಅಂತ ಅಂದ್ರು. ಅದೇ ಒಂದು ಮೂಲ, ಆ ಗಣಪತಿ ಭಟ್ರ ಆಶೀರ್ವಾದ ಮತ್ತು ದೇವರದು ಆಶೀರ್ವಾದ ಎರಡು ಸೇರಿ ದೇವಸ್ಥಾನದ ಜೀರ್ಣೋದ್ಧಾರ ಬಹಳ ಸುಲಭವಾಗಿತ್ತು, ಯಶಸ್ವಿನೂ ಆಯ್ತು. ಆಗ ಈಗ ಹೊಸದು ಜೀರ್ಣೋದ್ಧಾರದ ಕಾರ್ಯಕ್ರಮ, ಈಗಿನ ಕಾರ್ಯಕ್ರಮದ ಬಗ್ಗೆ ಏನು ಹೇಳುವಂಗೆ ಇಲ್ಲ. ಯಾಕಂದ್ರೆ ಎಲ್ಲೋ ಇದ್ದ ದೇವಸ್ಥಾನ ಯಾವುದೋ ಹಂತಕ್ಕೆ ಬೆಳೆದು ಇದಿಲ್ಲ, ಇದು ನಮ್ಮ ಭಟ್ಕಳಕ್ಕೊಂದು ಹೆಗ್ಗುರ್ತಾ ಇತ್ತು. ನಮ್ಮ ಭಟ್ಕಳದಲ್ಲಿ 10 ಆಂಜನೇಯ ದೇವಸ್ಥಾನಗಳಿದ್ದಾವೆ ಉಂಟು. ಆ ದೇವಸ್ಥಾನಗಳಲ್ಲಿ ಈ ಕಾಸ್ಮುಡಿ ಆಂಜನೇಯ ಈಗ ಬಹಳ ಹೆಚ್ಚು ಪ್ರಸಿದ್ಧಿ ಪಡೀತಾ ಇರೋದು ಬಹಳ ಸಂತೋಷದ ಸಂಗತಿ. ಧನ್ಯವಾದಗಳು ಸರ್. ನಮ್ಮ ಜೊತೆ ನಮ್ಮ ಭಟ್ಕಳ ತಾಲೂಕಿನ ಪ್ರಸಿದ್ಧ ಪುರೋಹಿತರಾದಂತಹ ರಮಾನಂದ್ ಅವಬ್ರತ್ ಅಂತ ಹೇಳಿ ನಮ್ಮ ಜೊತೆಲಿದ್ದಾರೆ. ಅವರು ದೇವಸ್ಥಾನದ ಪೂಜೆ ಕೈಂಕರ್ಯ ಆಗಿರ್ಬೋದು ಎಲ್ಲ ಒಂದು ಮಾಹಿತಿಯನ್ನ ನಮ್ಗೆ ಕೊಡ್ಲಿಕ್ಕಿದ್ದಾರೆ. ಬನ್ನಿ ಮಾತಾಡೋಣ ಸರ್. ಹೇಳಿ. ಈ ಭಟ್ಕಳ ಊರು ಅನ್ನುವಂತಹದ್ದು ಒಂದು ಕಾಲದಲ್ಲಿ ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪ ಆದಿಗಳಾಗ್ತಿತ್ತಂತೆ. ಆವಾಗ ಇದನ್ನ ಒಂದು ನಿವಾರಣೆ ಮಾಡಬೇಕು ಅನ್ನುವಂತ ಒಂದು ಭಾವನೆಯಿಂದ ಜ್ಯೋತಿಷ್ ಶಾಸ್ತ್ರದಲ್ಲಿ ಕೇಳಿದಾಗ 8 ದಿಕ್ಕಿನಲ್ಲಿ 8 ಹನುಮಂತವನ್ನು ಸ್ಥಾಪನೆ ಮಾಡಿ ಅವನ ಆರಾಧನೆ ಮಾಡಬೇಕು ಅಂತ ಹೇಳ್ಕೊಂಡು ಆ ಜ್ಯೋತಿಷ್ ಶಾಸ್ತ್ರ ಪ್ರಕಾರವಾಗಿ 8 ದಿಕ್ಕಿನಲ್ಲಿ 8 ದೇವರಾದ ಹನುಮಂತ, ಮಧ್ಯದಲ್ಲಿ ಪ್ರಧಾನವಾದಂತಹ ಚನ್ನಪಟ್ಟಣ ಏನು ಹನುಮಂತ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. 8 ದಿಕ್ಕಿನಲ್ಲಿ ಇದು ಆಗ್ನೇಯ ದಿಕ್ಕಿನಲ್ಲಿ ಹನುಮಂತ, ಈ ಆಗ್ನೇಯ ದಿಕ್ಕಿನಲ್ಲಿ ಇದು ವಿಶೇಷವಾದಂತಹ ಒಂದು ಅಗ್ನಿ ಸಂಬಂಧವಾದಂತಹ ಹನುಮಂತ, ಅಂದ್ರೆ ಅತ್ಯಂತ ಭಾರವಾದಂತಹ ಅಗ್ನಿಗೆ ಸಮಾನವಾಗಿರತಕ್ಕಂತಹ ಹನುಮಂತನ ಪ್ರತಿಷ್ಠೆ, ಹನುಮಂತ ದೇವರ ಹಿಂದೆ ಪ್ರತಿಷ್ಠೆ ಅನ್ನುವಂತ ಮಾಡಿದ್ದಾರೆ. ಕಾಲಕ್ರಮೀಣವಾಗಿ ಏನಾಗ್ತದೆ ಹೇಳಿದ್ರೆ, ಕಾಲನ ಹತಿಯಿಂದ ದೇವಸ್ಥಾನ ಅನ್ನುವಂಥದ್ದು ಜೀರ್ಣವಾದಾಗ ಪುನಃ ಅದನ್ನ ಜೀರ್ಣೋದ್ಧಾರ ಪಡಿಸಬೇಕು ಅಂತ ಹೇಳ್ಕೊಂಡು ಬಹಳ ಸಂಕಲ್ಪ ಪಡಿಸಿ ಭಗವದ್ಭಕ್ತರು ಎಲ್ಲರೂ ಒಟ್ಟಾಗಿ 1998
ಈ ದೇವಸ್ಥಾನವನ್ನು ಪುನಃ ನಿರ್ಮಾಣ ಮಾಡಿ ಅಲ್ಲಿ ಪುನಃ ಅಕ್ಕಬಂಧ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವನ ಅಂತ ನಾವು ಮಾಡಿದ್ದೇವೆ. ಆ ನಂತರದಲ್ಲಿ ಊರ ಆ ದೇವಸ್ಥಾನ ಕೂಡ ಸಂಪೂರ್ಣ ಜೀರ್ಣವಾದಂತಹ ಕಾರಣ ಜೀರ್ಣವಾದಂತಹ ರಾಜ ಆ ದಶೆಯಲ್ಲಿರುವಾಗ ಪುನಃ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಇವತ್ತಿನ ದಿವಸದಿಂದ ಆರಂಭಿಸಿ ಮೂರು ದಿವಸ ಪರ್ಯಂತವಾಗಿ ಆಂಜನೇಯ ದೇವರ ಪ್ರತಿಷ್ಠಾ ಮಹೋತ್ಸವ ಬ್ರಹ್ಮ ಕಲಶೋತ್ಸವ ಅನ್ನುವಂತ ನಾವು ಮಾಡ್ತಾ ಇದ್ದೇವೆ. ಈ ಬ್ರಹ್ಮ ಕಲಶೋತ್ಸವ ಅಂತ ಹೇಳಿ ಕೇಳಿದ್ರೆ ದೇವರಿಗೆ ಸಂಪೂರ್ಣ ಚೈತನ್ಯ ಅನ್ನುವಂಥದ್ದು ಬರುವಂಥದ್ದು. ಎಂಥ ರೀತಿಯಾದಂತಹ ಪಾಪಕತ್ವ ಇರಲಿ ಅಥವಾ ಯಾವುದೇ ರೀತಿಯಾದಂತಹ ದೋಷ ಇದ್ದು ಕೂಡ ಬ್ರಹ್ಮ ಕಲಶ ಮಾಡಿದ್ರೆ ದೇವರು ಸಂಪೂರ್ಣ ಚೈತನ್ಯ ಭರಿತರಾಗಿ ಆ ಸ್ಥಳದಲ್ಲಿದ್ದು ಭಕ್ತಾದಿಗಳ ಏನು ಅಭಿಷ್ಟವನ್ನು ಪರಿಪೂರ್ತಿ ಮಾಡ್ತಾನೆ ಅಂತ ಶಾಸ್ತ್ರ ಇರುವಂಥದ್ದು. ಅದೇ ರೀತಿಯಾಗಿ ಇವತ್ತಿನ ದಿವಸ ಆಗಮಶಾಸ್ತ್ರಾನುಸಾರವಾಗಿ ಈ ಪ್ರತಿಷ್ಠಾ ವಿಧಿ ಅನ್ನುವಂಥದ್ದು ನಡೀತಾ ಇದೆ. ಮಹಾಜನರು ಎಲ್ಲರೂ ಕೂಡ ಸಹಕಾರ ಅನ್ನುವಂಥದ್ದು ಕೊಡ್ತಾ ಇದ್ದಾರೆ. ಪ್ರತಿ ನಾವು ಕೂಡ ದೇವರ ಪ್ರಾರ್ಥನೆ ಮಾಡ್ತಿದ್ದೇವೆ ಪ್ರತಿಷ್ಠಾ ವಿಧಿ ಅನ್ನುವಂಥದ್ದು ಆ ಆಂಜನೇಯ ಸಂಪೂರ್ಣ ಒಪ್ಪಿಕೊಂಡು ಉತ್ತರೋತ್ತರವಾದಂತಹ ಶ್ರೇಯಸ್ಸನ್ನು ಉಂಟು ಮಾಡಿ ಸಮಸ್ತ ಮಂಗಳವನ್ನುಂಟು ಮಾಡಿ ಭಗವದ್ ಭಕ್ತರಿಗೆ ಅನುಗ್ರಹ ಕೊಡಲಿ ಅಂತ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಅನ್ನುವಂತ ಮಾಡ್ತಾ ಇರುವಂತಹದ್ದು. ಈಗ ಗಣಪತಿ ಭಟ್ಟರ ನಂತರ ಪ್ರಕಾಶ್ ಅಡಿಗ ಅಂತ ಒಬ್ಬರು ಪುರೋಹಿತರಿದ್ದಾರೆ. ಇವರು ದೇವಸ್ಥಾನದ ಮುಂದಿನ ಪೂಜಾ ಕೈಂಕರ್ಯವನ್ನ ನಡೆಸ್ಕೊಂಡು ಹೋಗ್ತಾರೆ. ಅವರು ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳುವ ತಾವು ಈ ಕಡೆ ಗಣಪತಿ ಭಟ್ಟರ ಗಣಪತಿ ಭಟ್ಟರ ನಮ್ಮ ಮಾವ ಅವರನ್ನು ಅವರು ತೀರುವ ನಂತರದಲ್ಲಿ ಈ ದೇವಸ್ಥಾನದ ಒಂದು ಅರ್ಚಕತನವನ್ನು ಪ್ರಧಾನವಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಪೂಜೆಗಾಗಿ ಗಣೇಶ ಅಡಿಗ ಇವರನ್ನು ಪೂಜೆಗಾಗಿ ಇಟ್ಟಿದ್ದೇವೆ. ಹಾಗೆ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಬಂದು ಪೂಜಾ ವಿಕಾರ್ಯಗಳನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಹಾಗೆ ಹಿಂದೆ ಯಾವ ರೀತಿಯಲ್ಲಿ ಒಂದು ನವರಾತ್ರಿ ಅಥವಾ ಒಂದು ವರ್ಗ ಪ್ರತಿಷ್ಠಾ ವೃದ್ಧಾಂತ ಕಾರ್ಯಕ್ರಮಗಳು ಇತ್ಯಾದಿ ಕಾರ್ಯಕ್ರಮದಲ್ಲಿ ನಾವು ನಿರ್ವಹಿಸಿ ಭಾಗವಹಿಸಿ ಈ ಹುಂಡಾ ದೇವರ ಸ್ಥಾನದ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೇವೆ. ಮುಂದೆ ಕೂಡ ಇದೇ ರೀತಿಯಾಗಿ ಒಂದು ನಡೆಸ್ಕೊಂಡು ಹೋಗುವಂತಹ ಒಂದು ಅನುಕೂಲತೆ ಕೊಟ್ಟು ಮತ್ತೆ ಈ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಸಹಕರಿಸಿ ಮುಂದಿನ ಒಂದು ದೇವಸ್ಥಾನದ ಒಂದು ಜೀವನೋದ್ಧಾರ ಕಾರ್ಯಕ್ರಮ ಇರ್ಬೋದು, ಮುಂದಿನ ಒಂದು ಪೂಜೆಯ ಒಂದು ಸೇವೆಯನ್ನು ಕೂಡ ಎಲ್ಲರೂ ಕೂಡ ನಿರ್ವಹಿಸುವಂತ ಒಂದು ಅನುಕೂಲತೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಭಕ್ತಾದಿಗಳೇ ನಾನು ಧನ್ಯವಾದ. ವೀಕ್ಷಿದ್ರೆ ಇವತ್ತು ನಮ್ಮ ಜೊತೆ ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿಯ ಉಪಾಧ್ಯಕ್ಷರಾದಂತಹ ಮೃತ್ಯುಂಜಯ ಆಚಾರ್ಯ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಈ ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಹೇಳಿ ಸರ್. ಈ ಕಾಶ್ಮೀರಿ ಹನುಮಂತ ದೇವರ ಈ ಒಂದು ಸನ್ನಿಧಾನದಲ್ಲಿ ಈ 29/2/2024 3/3/2024 ನಡೆಯುವ ಈ ಒಂದು ಅಷ್ಟಬಂಧ ಶಿಲಾನ್ಯಾಸ ಕಾರ್ಯಕ್ರಮವು ಈ ಒಂದು ನಾವೊಂದು ಹಮ್ಮಿಕೊಂಡಿದ್ದೇವೆ. ಇದು ಒಂದು ಪುರಾತನ ದೇವಾಲಯ ಆದ್ದರಿಂದ ಕಾಶ್ಮೀರಿ ಹನುಮಂತ ದೇವರು ಈ ಭಕ್ತರದ ಪ್ರಸಿದ್ಧ ಒಂದು 8 ದಿಕ್ಕಲ್ಲಿ ಒಳಪಟ್ಟ ಒಂದು ಈ ಒಂದು ಆಂಜನೇಯ ಉತ್ತರ ಹಿಮ್ಮುಖವಾಗಿ ಈ ಆಂಜನೆಯನ್ನು ನಾವೆಲ್ಲ ಸೇರಿ ಬಹಳ ಉತ್ಸುಕತೆಯಿಂದ ಆಚರಿಸಬೇಕಂತ ತೀರ್ಮಾನಿಸಿಕೊಂಡು ನಮ್ಮ ಕಮಿಟಿಯಿಂದ ಎಲ್ಲ ಒಂದು ಒಂದು ಕರಸೇವಕರ ಮುಖಾಂತರ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಬೇಕಂತ ನಾವೆಲ್ಲ ತೀರ್ಮಾನಿಸಿದ ಬಗ್ಗೆ ಈ ಒಂದು ಕಾರ್ಯಕ್ರಮ ಇವತ್ತಿನಿಂದ ನಾಳೆ 3ನೇ ತಾರೀಕುವರೆಗೆ ಜರುಗಲಿರುತ್ತದೆ. ಹಾಗೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೋಸ್ಕರ ತನು ಮನ ಧನ ಸಹಾಯವನ್ನ ನೀಡಿದ್ದಾರೆ. ನಮ್ಮ ಭಕ್ತಾದಿಗಳು ಬಹಳ ಉತ್ಸುಕತೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಅಂತ ನಾವು ತಿಳಿದಿದ್ದೇವೆ. ಹಾಗೆ ಈ ಎಲ್ಲಾ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ ಅಂತ ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತಾ ಒಂದು ನನ್ನ ಒಂದು ಅನಿಸಿಕೆಯನ್ನ ಈ ನಿಮ್ಮ ಹತ್ತಿಗೆ ಹಂಚಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಹಾಗೆ ನಮ್ಮ ಜೊತೆ ಇನ್ನೊಂದು ಊರಿನ ಗಣ್ಯರಿದ್ದಾರೆ, ಅವರನ್ನು ಕೂಡ ಮಾತಾಡಿಸೋಣ ಹೇಳಿ ಸರ್. ತಮ್ಮ ಹೆಸರು ಅಂತ ಹೇಳಿ? ಕೇಶವ ಆಚಾರ್ಯ ಅಂತ ಹೇಳಿ. ಈ ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆ ಹಾಗೆ ಈ ದೇವಸ್ಥಾನದ ಒಂದು ಶಕ್ತಿಯ ಬಗ್ಗೆ ಏನು ಹೇಳ್ತೀರಾ ಸರ್? ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ದೇವಸ್ಥಾನ ಹಳೆಯದಾಗಿತ್ತು. ಅವಾಗ ಖಾಲಿ 2-3 ಮಾಡಿನ ಹಂಚಿನ ದೇಗುಲ ಆಗಿತ್ತು. ಇಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲದೆ ದೇವರು ಒಂಟಿಯಾಗಿ ನಿಂತ ಹಾಗೆ ಪರಿಸ್ಥಿತಿಯಲ್ಲಿ ಇತ್ತು. ವರ್ಷದಲ್ಲಿ ಒಮ್ಮೆ ಎಲ್ಲಾದರೂ ಕಾರ್ತಿಕ ಪೂಜೆ ನಡೀತದೆ, ಬಿಟ್ಟರೆ ಮತ್ತೆ ಯಾವ ಪೂಜೆಯನ್ನು ನಾವು ಚಿಕ್ಕವನಿಂದಲೂ ನೋಡಿದ್ದವರಲ್ಲ. ನನ್ನ ಚಿಕ್ಕ ವಯಸ್ಸಿನಲ್ಲಿ ಪುನರ್ ಪ್ರತಿಷ್ಠಾಪನೆ 1996 ನಡೆದಿತ್ತು. ಅದು ಆ ಪ್ರತಿಷ್ಠಾಪನೆಯಲ್ಲೂ ನಾನೇ ಮುಂದಾಳತ್ವ ವಹಿಸ್ಕೊಂಡು ನಡೆಸ್ಕೊಂಡು ಬಂದ ರೀತಿಯಲ್ಲೇ ಇತ್ತು.
ಈಗೂ ಅದೇ ಭಾಗ್ಯ ನಮಗೆಲ್ಲರಿಗೂ ಸಿಕ್ಕಿದೆ. ಪುನರ್ ಪ್ರತಿಷ್ಠಾಪನೆ ಮತ್ತೊಮ್ಮೆ ಈಗ ಪ್ರತಿಷ್ಠಾಪನೆ ಇದು ನೆರವೇರ್ತದೆ. ಈಗಿನ ಪ್ರತಿಷ್ಠಾಪನೆಯ ಒಂದು ವ್ಯವಸ್ಥೆಯನ್ನ ನೋಡುವಾಗ ದೇವರು ನಮ್ಮೊಟ್ಟಿಗೆ ಇದ್ದಾನೆ ಎನ್ನುವುದಕ್ಕೆ ಯಾವ ಅನುಮಾನವೂ ಇಲ್ಲ. ಯಾಕಂತ ಹೇಳಿದ್ರೆ ಯಾವ ಮನೆ ಬಾಗಿಲಿಗೂ ನಾವು ಇನ್ನುವರೆಗೂ ದೇಣಿಗೆಯಾಗಿ ಉಸುಲಿಗೆ ಹೋಗಲಿಲ್ಲ. ಆ ದೇಣಿಗೆಯಾಗಿ ಉಸುಲಿಗೆ ಹೋಗದೆಯೇ ದೇವಸ್ಥಾನ ನಿರ್ಮಾಣ ಆಗಿ ದೇವಸ್ಥಾನ ಪ್ರತಿಷ್ಠಾಪನೆವರೆಗೆ ನಾವು ಇಲ್ಲಿಯವರೆಗೂ ಯಾವುದೋ ನಮ್ಮ ಕೈಯಿಂದ ಯಾವ ಹಣ ಹಾಕದೆ ಭಕ್ತಾದಿಗಳ ಹಣದಿಂದಲೇ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಅವರೇ ತಮ್ಮ ಸ್ವಇಚ್ಛೆಯಿಂದ ದೇಣಿಗೆ ಕೊಟ್ಟು ಈ ದೇವಸ್ಥಾನದ ಪ್ರತಿಷ್ಠಾಪನೆಗೆ ಎಲ್ಲರೂ ಮುಂದಾಗಿ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಈ ಆಂಜನೇಯ ಒಳ್ಳೆ ರೀತಿಯಲ್ಲಿ ಅವರಿಗೆ ಆಯುರಾರೋಗ್ಯ ಕೊಟ್ಟು ಸುಖ ಸಂಪತ್ತನ್ನು ಕೊಟ್ಟು ಇದಕ್ಕಿಂತ ಹೆಚ್ಚಿನ ಸೇವೆ ಸಲ್ಲಿಸುವಂತಹ ಭಾಗ್ಯ ಅನುಕೂಲತೆ ಇಡೀ ಜಗತ್ತಿಗೆ ಕೊಡಲಿ ಅಂತ ಹೇಳುತ್ತಾ ನನ್ನೊಂದೆರಡು ಮಾತು. ಧನ್ಯವಾದಗಳು ವೀಕ್ಷಕರೇ. ಯಾವುದೇ ಒಂದು ಸಮಾಜದ ಕೈಂಕರ್ಯ ನಡೀಬೇಕಂತ ಹೇಳಿದ್ರೆ ಕೇವಲ ಹಣ ಇದ್ರೆ ಸಾಕಾಗುವುದಿಲ್ಲ. ಅಲ್ಲಿ ಹಿತಾಸಕ್ತಿಗಳು ವೈಯಕ್ತಿಕವಾಗಿರಬಾರದು, ಸಾರ್ವಜನಿಕ ಹಿತಾಸಕ್ತಿಗಳಾಗಿರ್ಬೇಕು, ಮತ್ತೆ ಸೇವಾ ಮನೋಭಾವನೆ ಇರಬೇಕು. ಈ ನಮ್ಮ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಎಷ್ಟೋ ಜನ ಸೇವಾ ಮನೋಭಾವದಿಂದ ಕೆಲಸ ಮಾಡಿದ್ದಾರೆ. ಹಾಗೆ ಒಂದು ಕರ ಸೇವೆ ಅನ್ನುವ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಸೇವಾ ಮನೋಭಾವದಿಂದ ಕೆಲಸ ಮಾಡಿದ್ದಾರೆ. ಇಲ್ಲಿ ಕರಸೇವಕರನ್ನ ನಾವಿಲ್ಲಿ ನೋಡಬಹುದು. ಕರಸೇವಕರಲ್ಲಿ ಒಬ್ಬರಾದಂತಹ ತಮ್ಮ ಹೆಸರೇನು ಸರ್? ಗಣಪತಿ ನಾಯ್ಕ. ಗಣಪತಿ ನಾಯ್ಕ ಅಂತ ನಮ್ಮ ಜೊತೆಯಲ್ಲಿದ್ದಾರೆ. ಅವರು ದೇವಸ್ಥಾನದ ಬಗ್ಗೆ ಯಾವ ರೀತಿ ಭಕ್ತಿ ಭಾವನೆಗಳನ್ನ ಇಟ್ಕೊಂಡಿದ್ದಾರೆ, ಯಾವ ರೀತಿ ಕರಸೇವೆಯನ್ನ ಮಾಡಿದ್ದಾರೆ ಅನ್ನುವುದನ್ನ ಅವರ ಮಾತಿನಿಂದಲೇ ಕೇಳೋಣ. ಹೇಳಿ ಸರ್. ನಮಸ್ಕಾರ. ಕಾಶ್ಮೀರ ಹನುಮಾನ್ ದೇವಸ್ಥಾನ ಕರಸೇವಕರ ಪರವಾಗಿ ಮಾತಾಡ್ತಿದ್ದೇನೆ. ನಾನು ಏನು ಮಾತು ನಮ್ಗೆ ಸಪೋರ್ಟ್ ಆಗಿ ನಿಮ್ಮಲ್ಲಿ ಅನೇಕ ಬಿತ್ತಿದ್ದಾರೆ. ಅವರು ಎಲ್ಲ ಮನೆ ಕೆಲಸನೂ ಬಿಟ್ಟು ನಮ್ಮ ದೇವಸ್ಥಾನದ ಕೆಲಸ ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ಇಲ್ಲೇ ಇರ್ತಾರೆ. ಪೂರ್ತಿ ಕೆಲಸವನ್ನು ವಹಿಸಿಕೊಂಡು ಮನೆಯಲ್ಲಿ ಕೆಲಸ ಆಗುವುದಿಲ್ಲ. ಅದನ್ನ ದೇವಸ್ಥಾನ ಕೆಲಸ ಮಾಡ್ಲಿಕ್ಕೆ ಇಲ್ಲೇ ಇದ್ದಾರೆ, ತುಂಬಾ ಇಲ್ಲೇ ಇರ್ತಾರೆ. ಮತ್ತೆ ನಮ್ಮ ಹತ್ರ ಕರೆಸೇವೆ ಹತ್ರ ಮಾಡಿ ಕೆಲಸ ಮಾಡುವ ಕೆಲಸ ಮಾಡುವ ಅವರು ನಮಗೊಂದು ಹುಮ್ಮಸ್ ಕೊಟ್ಟು ಬೆಳಗಿನ ಸಂಜೆವರೆಗೂ ಕರಿತಾ ಇರ್ತಾರೆ. ಫೋನ್ ಮೇಲೆ ಫೋನ್, ನನಗೆ ಕೆಲಸ ಮಾಡುವಾಗೇ ಕಿರಿಕಿರಿ ಆಗುದು. ಇವ್ರು ಫೋನ್ ಮಾಡ್ತಿರ್ತಾರೆ, ಇವತ್ತು ಆ ಕೆಲಸ ಮಾಡ್ಬೇಕು, ಸಂಜೆಗೆ ಈ ಕೆಲಸ ಮಾಡ್ಬೇಕು, ಮಧ್ಯಾಹ್ನ ಮತ್ತೊಂದು ಕೆಲಸ ಉಂಟು, ಕೆಲಸದ ಮೇಲೆ ಕೆಲಸ ತೋರಿಸ್ತಾರೆ. ಒಂದ್ಸಲ ನಮ್ಮ ಕೆಲಸದ ಒತ್ತಡದಲ್ಲಿ ನಮಗೆ ಒಂಥರ ಕಿರಿಕಿರಿ ಆಗುದು. ಆದ್ರೆ ನಮ್ಗೆ ದೇವ್ರ ಮೇಲೆ ಒಂದು ಭಕ್ತಿಯಿಂದ ನಾವು ಮಾಡ್ಲೇಬೇಕು. ಹೌದು, ನಮ್ಮೂರು ದೇವಸ್ಥಾನ ಇದು ಅಂದ್ಕೊಂಡು ನಾವು ಮತ್ತೆ ನಮ್ಮ ದೇವಸ್ಥಾನ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿ ನಮ್ಮ ಊರ್ನವ್ರು ಎಲ್ಲ ಊರ್ನವರು ಆ ಕಡೆ ಈ ಕಡೆ ಎಲ್ಲದ್ದು ಎಲ್ಲರೂ ಬರ್ತಾರೆ, ಎಲ್ಲ ಸೇವಕರು ಬರ್ತಾರೆ. ಕರೆಸೇವಕರು ಯಾರು ಹಣಕ್ಕಾಗಿ ಬರುದಿಲ್ಲ, ಫ್ರೀ ಆಗಿ ಕೆಲಸ ಮಾಡಿ ಬೆಳಗಿನ ಸಂಜೆವರೆಗೂ ಅವ್ರು ಕೆಲಸ ಮಾಡಿ ಮತ್ತೆ ರಾತ್ರಿ ಬಂದು ದೇವಸ್ಥಾನ ಕೆಲಸ ಮಾಡ್ತಾರೆ. ಎಲ್ಲ ಒಳ್ಳೆ ರೀತಿಯಿಂದ ಎಲ್ಲ ಕೆಲಸ ಮಾಡಿ ಎಲ್ಲ ಮಾಡಿದ್ದಾರೆ. ಮತ್ತೆ ಮೇನಾಗಿ ನಮ್ಮ ಅಣ್ಣಪ್ಪ ಬಿದ್ದು ಕಡೆ ಈರಪ್ಪನ ಪ್ರಕಾಶ್ ಅಣ್ಣ ಅವರೆಲ್ಲ ಮಹಾ ದಾನಿಗಳಿದ್ದಾರೆ. ಅವರೆಲ್ಲ ಒಂದು ಸಪೋರ್ಟ್ ಇಂದ ನಮ್ಮ ಒಂದು ಇಷ್ಟೊಂದು ಕೆಲಸಕ್ಕೆ ಆಗಿದೆ ಅಂತ ಹೇಳ್ಬೋದು. ಧನ್ಯವಾದಗಳು ಸರ್. ಹಾಗೆ ಕರಸೇವಕ ಇನ್ನೊಬ್ಬ ಕರಸೇವಕರಾದಂತಹ ತಮ್ಮ ನಾಗೇಶ್ ನಾಯ್ಕ ಅಂತ ಹೇಳಿ ನಮ್ಮ ಜೊತೆಯಲ್ಲಿದ್ದಾರೆ, ಅವರನ್ನ ಮಾತಾಡ್ಸೋಣ. ಹೇಳಿ ಸರ್. ನಾವು ಈಗ ಗಣಪತಿ ನಾಯ್ಕರ ಮಾತಾಡಿದಾರಲ್ಲ, ಅಷ್ಟೇ ಎಲ್ಲ ಒಂದು ತಿಂಗಳಿಗೆ ನಾವು ಕಾಲೇಜು ಹೊರಗೆ ಇರ್ಬೋದು, ಬ್ಯಾರೆ ಮೇಲೆ ಒಂದು ಒಂದು ತಿಂಗಳು ಆಯ್ತು. ನನ್ನ ಸ್ಥಳದ ಆದಷ್ಟು ಕೆಲಸ ಸೇವೆಯನ್ನು ನಾನು ಮಾಡಿದ್ದೇನೆ. ಮತ್ತೆ ಗಣಪತಿ ನಾಯ್ಕರ ಮಾತಾಡಿದ್ರಲ್ಲ, ಅದೇ ಪೂರ ನಾನು ಮಾತ್ರ ಮುಗಿಸ್ತೇನೆ ಸರ್. ಓಕೆ ಸರ್. ಹಾಗೆ ನಮ್ಮ ಮತ್ತೊಬ್ಬ ಕರಸೇವಕರಾದಂತಹ ಅರುಣ್ ನಾಯ್ಕ ಅಂತ ನಮ್ಮ ಜೊತೆಯಲ್ಲಿದ್ದಾರೆ, ಹತ್ರ ಬನ್ನಿ ಸರ್. ಅವ್ರು ಏನ್ ಹೇಳ್ತಾರೆ ಕೇಳೋಣ ಸರ್. ಎಲ್ಲ ನನ್ನ ಕರಾವಳಿ ಸಮಾಜದ ವೀಕ್ಷಕರಲ್ಲಿ ವಂದನೆಗಳು. ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಹಿಂದೆ ನೀವು ನೋಡಿರ್ಬೋದು ಕೇಳಿರ್ಬೋದು, ಅಯೋಧ್ಯೆ ರಾಮ ಮಂದಿರ ಜನವರಿ 22 ತಾರೀಕಿಗೆ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಆಯ್ತು. ಅದು ಯಾವ ತರ ಅಂತ ಹೇಳಿದ್ರೆ, ಈ ಹಿಂದೆ ಸುಮಾರು ವರ್ಷಗಳಿಂದ ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೂ ಬಾಂಧವರ ಪ್ರತಿಯೊಬ್ಬರ ಕರಸೇವೆಯಿಂದ ಈ ಒಂದು ನಿರ್ಮಾಣಗೊಂಡಿರುವಂತ ಒಂದು ಅಯೋಧ್ಯೆ ರಾಮ ಮಂದಿರ ನಮ್ಮೆಲ್ಲರ ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೂ ಸಮಾಜದ ಭಾರತೀಯರ ಪ್ರತಿಯೊಬ್ಬರ ಕನಸಾಗಿತ್ತು. ಇವತ್ತು ಮಂದಿರ ಬಂದು ನಿಂತು ಇವತ್ತು ನಮಗೆಲ್ಲ ಮಾದರಿಯಾಗಿ ನಿಂತಿದೆ. ಅದೇ ತರ ನಮ್ದೊಂದು ನಮ್ಮ ಬಡ್ಕ ಸುತ್ತಮುತ್ತಲ ಒಂದು ಗ್ರಾಮದಲ್ಲಿ ಶ್ರೀ ಕಾಶ್ಮೀರ ದೇವಸ್ಥಾನ ಹನುಮಂತ ದೇವಸ್ಥಾನ ಅಂತ, ಇದು ಒಂದು ಇವತ್ತು ಒಂದು ಒಳ್ಳೆಯ ಅತ್ಯುತ್ತಮವಾದಂತ ತೀರ್ಥಕ್ಷೇತ್ರವಾಗಿ ಇವತ್ತು ರೂಪುಗೊಂಡಿದೆ. ಆ ಒಂದು ದೇವಸ್ಥಾನದ ರೂಪರೇಷೆಯಲ್ಲಿ ಈ ಹಿಂದೆ ಒಂದು 5-6 ತಿಂಗಳಿಂದ ಪ್ರತಿಯೊಬ್ಬ ಸುತ್ತಮುತ್ತಲಿನ ಮತ್ತು ಬಡ್ಕದ ಸುತ್ತಮುತ್ತಲಿನ ಪ್ರತಿಯೊಬ್ಬ ವ್ಯಕ್ತಿಯ ಸುತ್ತಮುತ್ತಲಿನ ಕರಸೇವಕರು ಭಕ್ತಾದಿಗಳು ಬಂದು ಪ್ರತಿದಿನ ಹಗಲು ರಾತ್ರಿ ಕೆಲಸ ಮಾಡಿ ಕರಸೇವ ಮುಖಾಂತರ ಒಂದು ರೂಪವನ್ನು ಕೊಟ್ಟು ಇವತ್ತು ನಮ್ಮ ಎದುರುಗಡೆ ನಮ್ಮ ಈ ದೇವಸ್ಥಾನ ನಿಂತ್ಕೊಂಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು 3 ದಿವಸ ಕಾರ್ಯಕ್ರಮ 4 ದಿವಸ ಕಾರ್ಯಕ್ರಮ ಇದೆ. 29 ಹಾಗೂ 3 ತಾರೀಕಿಗೆ ಮಾರ್ಚ್ 3 ತನಕ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಒಂದು ಅದ್ಧೂರಿಯಾಗಿ ನಡೀತಾ ಇದೆ. ಪ್ರತಿಯೊಬ್ಬ ವ್ಯಕ್ತಿಗಳು ಭಕ್ತಾದಿಗಳು ಪ್ರತಿಯೊಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉತ್ತಮವಾದ ರೀತಿಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಜರಲಿಕ್ಕೆ ಅವಕಾಶ ಮಾಡಿಕೊಳ್ಬೇಕು, ಭಕ್ತಾದಿಗಳಲ್ಲಿ ಭೇಟಿ ಕೊಡ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ನಮ್ಮ ಜೊತೆ ಇನ್ನೊಬ್ಬ ಕರಸೇವಕರಾದಂತಹ ಗಿರೀಶ್ ನಾಯ್ಕ ಅಂತ ನಮ್ಮ ಜೊತೆಯಲ್ಲಿದ್ದಾರೆ, ಅವರು ಏನ್ ಹೇಳ್ತಾರೆ ಕೇಳಿ ಸರ್. ನಾವು ಇದು 1-1.5 ತಿಂಗಳಿಂದ
ಈ ದೇವಸ್ಥಾನದ ಒಂದು ಸಂಭ್ರಮಕ್ಕಾಗಿ ಹಬ್ಬಕ್ಕಾಗಿ ನಾವು ಕಾಯ್ತಾ ಇದ್ದೀವಿ. ಈ ಒಂದು 4-5 ತಿಂಗಳಿಂದ ಇಲ್ಲಿ ಕೆಲಸ ನಡೀತಾ ಇದೆ. ಈ ಎಲ್ಲ ಕೆಲಸವನ್ನು ನಾವು ಖಾಲಿ ಹಣ ಕೊಟ್ಟು ಅಥವಾ ಪಗಾರದಿಂದಲೇ ಮಾಡ್ತಿಲ್ಲ. ಇದು ಅತಿ ಹೆಚ್ಚು ಜನ ಕರಸೇವಕರಿಂದ ಈ ದೇವಸ್ಥಾನ ನಿರ್ಮಾಣಗೊಂಡಿದೆ. ಹಾಗೂ ನಮ್ಮ ಊರಿನ ಪರ ಊರಿನ ಸುತ್ತಮುತ್ತಲಿನ ದಾನಿಗಳ ಸಹಾಯದಿಂದ ದೇವಸ್ಥಾನ ನಿರ್ಮಾಣವಾಗಿದೆ. ನಾವು ನಮ್ಮ ಈ ಬಿಡುವಿಲ್ಲದ ಸಮಯದಲ್ಲಿ ಬಿಡುವಿಲ್ಲದ ಸಮಯ ಇಲ್ಲ, ಈ ಸಮಯನೇ ಇಲ್ಲ ಜನರ ಹತ್ರ. ಈಗ ಅಷ್ಟು ಬ್ಯುಸಿಯಾಗಿರೋ ಸಮಯದಲ್ಲೂ ಸಹ ಈ ಸಾಯಂಕಾಲ ಒಂದು 6-7 ಗಂಟೆ ಅಷ್ಟೊತ್ತಿಗೆ ಬಂದು ರಾತ್ರಿ 11-12 ಗಂಟೆವರೆಗೂ ಇಲ್ಲಿ ಕರಸೇವೆಯನ್ನು ಮಾಡಿದ್ದಾರೆ. ಆ ಕರಸೇವಕರಿಗೆಲ್ಲರಿಗೂ ನಾವು ವಂದಿಸ್ತಾ ಇದ್ದೇನೆ. ನಮ್ಮೆಲ್ಲ ಕರಸೇವಕರಿಗೆ ಈಗ ಒಂದು ಹಬ್ಬದ ರೀತಿಯಲ್ಲಿ ಈ ವಾತಾವರಣ ಸೃಷ್ಟಿಯಾಗಿದೆ. ಈ ಕಾರ್ಯಕ್ರಮ ಇನ್ನೂ ವಿಜೃಂಭಣೆಯಿಂದ ನಡೀಬೇಕು. ಎಲ್ಲ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ನಮ್ಮ ದೇವಸ್ಥಾನವನ್ನ ವೀಕ್ಷಣೆ ಮಾಡಬೇಕು, ಹಾಗೂ ಇಲ್ಲಿ ಕರಸೇವಕರ ಸೇವೆಯನ್ನು ತಾವುಗಳು ನೆನೀಬೇಕು ಅಂತೇಳಿ ನಾನು ಬಯಸ್ತಿದ್ದೇನೆ. ಇಲ್ಲಿ ಕರಸೇವೆಯನ್ನ ಮಾಡಿದಂತ ಎಲ್ಲ ಭಕ್ತಾದಿಗಳಿಗೆ ನಾವು ಧನ್ಯವಾದಗಳು. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ದೇವಸ್ಥಾನದ ಭಕ್ತಾದಿಗಳು ಹಾಗೂ ದೇವಸ್ಥಾನದ ದಾನಿಗಳಲ್ಲೊಬ್ಬರಾದಂತಹ ಪ್ರಕಾಶ್ ಅರೆಬಾಯಿಲ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಇವರು ದೇಶದ ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆ ತುಂಬಾ ಶ್ರಮ ವಹಿಸ್ತಾ ಇದ್ದಾರೆ. ದೇವಸ್ಥಾನದ ಬಗ್ಗೆ ಇವರಿಗೆ ಯಾವ ರೀತಿ ಅಭಿಮಾನ ಇದೆ, ಯಾವ ರೀತಿ ಇವರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವರ ಮಾತಿನ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನಾನು ಈ ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ಬೇಕಂದ್ರೆ, ಈ ಒಂದು ಕಾಶ್ಮೀರಿ ಕ್ಷೇತ್ರ ಅನ್ನೋದು ಗೊತ್ತಿರಲಿಲ್ಲ. ಕಾಶ್ಮೀರಿ ಕ್ಷೇತ್ರದ ಪಕ್ಕದಲ್ಲೇ ನಾನು ಒಂದು ಜಾಗವನ್ನ ತೆಗೆದುಕೊಂಡು ಮನೆಯನ್ನ ಕಟ್ಟಿದ ಮೇಲೆ ಇಲ್ಲಿ ದೇವಸ್ಥಾನ ಕಟ್ಟುವಾಗ ಇಲ್ಲಿ ದೇವಸ್ಥಾನ ಇದೆ ಅಂತ ಗೊತ್ತಾಯ್ತು. ದೇವಸ್ಥಾನದಲ್ಲಿ ನನ್ನ ಸೇವೆಯನ್ನ ಕಲಿಸಿ ನನ್ನ ಮನೆಯನ್ನ ಪೂರ್ಣಗೊಳಿಸಿ ಆನಂತರದಲ್ಲಿ ಇಲ್ಲಿ ಓಡಾಡ್ತಾ ಇರುವಾಗ ಇಲ್ಲಿಯ ಅಭಿವೃದ್ಧಿ ಕಮಿಟಿ ಅಂದ್ರೆ ಒಂದು ಸಂಘಟನೆ ಅಂತ ನಾನು ಹೇಳ್ತೇನೆ. ಈ ಸಂಘಟನೆಯ ಒಂದು ಕಾರ್ಯಕರ್ತರ ಹೋರಾಟ, ಅವರು ನಿಸ್ವಾರ್ಥ ಸೇವೆಯಿಂದ ದುಡಿಯುವಂತ ಒಂದು ಕೆಲಸ ನೋಡಿ ನನಗೆ ಆ ದೇವರ ಮೇಲೆ ಎಷ್ಟು ಪ್ರೀತಿ ಇತ್ತು, ಅಷ್ಟೇ ಪ್ರೀತಿ ಈ ಸಂಘಟನೆ ಮೇಲೆ ನನಗೆ ಬಂತು. ಆ ನಂತರದಲ್ಲಿ ನಾನು ಇಲ್ಲಿ ಕೆಲವು ಸೇವೆಗಳನ್ನ ಮಾಡಲಿಕ್ಕೆ ಮುಂದಾದೆ. ಪ್ರಥಮವಾಗಿ ಇಲ್ಲಿ ಅಣ್ಣಪ್ಪ ನಾಯ್ಕರು ಅಧ್ಯಕ್ಷರು, ಅವರು ನನ್ನ ಪ್ರತ್ಯೇಕಿಸಿಕೊಂಡು ಇಲ್ಲಿ ಅಭಿವೃದ್ಧಿ ಬಗ್ಗೆ ಎಲ್ಲ ಹೇಳ್ತಾ ಹೋದ್ರು. ಈಗ ಮಾಡ್ಬೇಕು ಅದು ಮಾಡಬೇಕು, ಪ್ರಥಮವಾಗಿ ಇಲ್ಲಿ ಒಂದು ಕಲ್ಯಾಣ ಮಂಟಪ ಮಾಡಬೇಕು ಅನ್ನುವಂತ ಒಂದು ಸಂಕಲ್ಪ ನಾವು ಮಾಡಿಕೊಂಡ್ವಿ. ಅದು ಕೂಡ ನಮಗೆ ತಿಳಿಯದೆ ಆ ಕಲ್ಯಾಣ ಮಂಟಪ ಎದ್ದು ರೆಡಿಯಾಗಿ ನಿಂತಿದೆ. ಸ್ಥಾಪನೆಯ ಒಂದು ಸಂದರ್ಭದಲ್ಲಿ ಈ ದೇವಸ್ಥಾನದ ಅಭಿವೃದ್ಧಿಗೆ ಪ್ರತಿಷ್ಠಾಪನೆಯ ಕಟ್ಟಡದ ಕೆಲಸ, ದೇವಸ್ಥಾನದ ಎಲ್ಲ ಪ್ರತಿಯೊಂದು ಕೆಲಸಕ್ಕೂ ಕೂಡ ಈ ಒಂದು ಸಂಘಟಿತ ಈ ಸಂಘಟನೆಯ ಹೋರಾಟ, ಸದಸ್ಯರ ಹೋರಾಟ ಅಂತಾನೆ ನಾನು ಹೇಳ್ತೇನೆ. ಇಲ್ಲೂ ಕೂಡ ದಾನಿಗಳು ಸಹಕಾರ ಕೊಟ್ಟಿದ್ದಾರೆ, ಆದರೂ ಕೂಡ ಒಂದು ಸಂಘಟನೆ ಇಲ್ಲದೆ ಯಾವುದೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನಗೆ ಮೊದಲಿಂದಲೂ ಗೊತ್ತಿದೆ. ನಾನು ಕೂಡ ಮೊದಲು ಈ ಧಾರ್ಮಿಕ ಕೆಲಸದಲ್ಲಿ ಭಾಗವಹಿಸ್ತಾ ಇದ್ದ ಊರಲ್ಲಿ ಇಲ್ಲೂ ಕೂಡ ಅದೇ ಕೆಲಸದಲ್ಲಿ ನಾನು ಮುಂದೆ ನಿಂತಿದ್ದೇನೆ. ಅದಕ್ಕೆ ಕಾರಣ ಇಲ್ಲಿ ಅಣ್ಣಪ್ಪ ನಾಯ್ಕರು ಮತ್ತು ವೀರಪ್ಪ ನಾಯ್ಕರು ಅಂತ ನಾನು ಹೇಳ್ತೇನೆ. ಅಣ್ಣಪ್ಪ ನಾಯ್ಕರು ಅಂದ್ರೆ ಒಂದು ರೀತಿಯ ಹೋರಾಟಗಾರರವರು. ಅವರು ಯಾರಿಗೆ ಬೇರೆಯವರಿಗೆ ಎಷ್ಟು ಕಿರಿಕಿರಿ ಆಗ್ತದೆ ಅದು ಲೆಕ್ಕಿಸುವುದಿಲ್ಲ ಅವರು. ಯಾಕೆಂದ್ರೆ ಅವರಿಗೆ ಬೇಕಾಗಿರುವುದು ಇಲ್ಲಿಯ ಊರಿನ ಅಭಿವೃದ್ಧಿ ಮತ್ತು ದೇವಸ್ಥಾನದ ಅಭಿವೃದ್ಧಿ ಅಂತ ಹೇಳ್ತೇನೆ ನಾನು. ಅವರ ಮುಂದಾಲೋಚನೆ ಬಹಳಷ್ಟು ಇದೆ, ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವರು ಇನ್ನೂ ಕಾಯ್ತಾ ಇದ್ದಾರೆ. ಆದ್ರೆ ಇಲ್ಲಿಯ ಒಂದು ಸಂಘಟನೆ ಮಾತ್ರ ಅದು ನಾನು ಅವರನ್ನ ಎಷ್ಟು ಹೊಗಳಲಿಕ್ಕೆ ಸಾಧ್ಯ ಹೊಗಳಿದ್ರು ಸಾಧ್ಯ ಇಲ್ಲ. ಯಾಕಂದ್ರೆ ಕೆಲವೊಂದು ಸಲ ಇಲ್ಲಿಯ ಹುಡುಗರು ಕೆಲಸ ಮಾಡ್ತಿರುವ ಕೆಲವೊಂದು ಚರ್ಚೆಯಲ್ಲಿ ತೊಡಗಿದಾಗ ಬಹಳ ಎಮೋಷನ್ ಆಗಿ ಉದ್ವೇಗದಿಂದ ಅಳುತ್ತಾ ಅಳುತ್ತಾ ಕೆಲವು ಸಲ ದೇವರ ಕೆಲಸ ಸರಿ ಆಗ್ಲಿಲ್ಲ, ಕಟ್ಟಡದ ಕೆಲಸ ಸರಿ ಆಗ್ಲಿಲ್ಲ ಅಂತ ಒಂದು ತಮ್ಮ ಮನಸ್ಸಿನ ಅಂತರಾಳವನ್ನ ಹೊರಹಾಕ್ತಾರೆ. ಆವಾಗ ನೋಡಿ ನನಗೆ ಬಹಳ ಖುಷಿ ಆಯಿತು. ಯಾಕೆಂದ್ರೆ ಅದರ ಅರ್ಥ ಇಲ್ಲಿಯ ಸಂಘಟನೆಯ ಸದಸ್ಯರ ಒಂದು ದೇವರ ಭಕ್ತಿ, ಅವರು ದೇವರ ಮೇಲೆ ಇಟ್ಟಿರುವಂತ ಪ್ರೀತಿ ಎದ್ದು ಕಾಣ್ತಾ ಇತ್ತು. ಅದನ್ನು ನೋಡಿ ಇನ್ನೂ ನಾವು ನನಗೆ ಖುಷಿಯಾಯಿತು. ನಾನು ಈಗ ಪೂರ್ತಿಯಾಗಿ ಈ ಸಂಘಟನೆಯ ಒಬ್ಬ ಸದಸ್ಯನಾಗಿ ಅವರ ಕೊಟ್ಟಂತ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅನ್ನುವಂತ
ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿದ್ದೇನೆ. ಅದೇ ರೀತಿ ಈಗ ಈ ಒಂದು ಪುನರ್ ಪ್ರತಿಷ್ಠಾಪನೆಯ ಒಂದು ಕೆಲಸದಲ್ಲೂ ನನಗೆ ಭಾಗಿಯಾಗುವಂತ ಒಂದು ಅವಕಾಶ ಸಿಕ್ಕಿದಾಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಈ ಒಂದು ಹಬ್ಬಕ್ಕೆ ಪ್ರತಿಷ್ಠಾಪನೆಯ ಧಾರ್ಮಿಕ ಆಚರಣೆಯಲ್ಲಿ ಎಲ್ಲ ಭಕ್ತಾದಿಗಳು ಬಂದು ತಾವು ಭಾಗವಹಿಸಿ ಇದರ ದೇವರ ಒಂದು ಆಶೀರ್ವಾದ ಪಡೆಯಬೇಕು ಮತ್ತು ಈ ಒಂದು ಕ್ಷೇತ್ರ ಪುಣ್ಯಕ್ಷೇತ್ರವಾಗಿ ಒಂದು ತೀರ್ಥಕ್ಷೇತ್ರವಾಗಿ ಅಭಿವೃದ್ಧಿ ಹೊಂದಿ ಒಂದು ಹೆಸರು ಮಾಡಬೇಕು ಅನ್ನುವಂತ ಒಂದು ದೊಡ್ಡ ಹೆಸರನ್ನು ಗಳಿಸಬೇಕು ಅನ್ನುವಂತ ಒಂದು ನನಗೆ ಬಹಳ ಆಸೆ ಇದೆ. ಇಲ್ಲಿ ಆ ಒಂದು ಸಂಘಟನೆ ಆಸೆ ಕೂಡ ಹೌದು, ಅದು ಅತಿ ವೇಗದಲ್ಲಿ ನೆರವೇರಿಸು ಭಗವಂತ ಅಂತ ದೇವರಲ್ಲಿ ನಾವು ಪ್ರಾರ್ಥಿಸ್ತೇವೆ. ಮತ್ತು ಇಲ್ಲಿ ಬಂದಂತ ಎಲ್ಲ ಭಕ್ತರಿಗೂ ದೇವರ ಆಶೀರ್ವಾದ ಹೆಚ್ಚಿನದಾಗಿ ಸಿಕ್ಕಿ ಮತ್ತು ಇಲ್ಲಿ ಆ ಎಲ್ಲ ನಾನು ನನ್ನ ಮಾತನಾಡಿ ಧನ್ಯವಾದಗಳು. ಕೇಳಿದ್ರಲ್ಲ ವೀಕ್ಷಕರೆ, ಯಾವುದೇ ಒಂದು ಕಾರ್ಯ ನಡಿಬೇಕಂತ ಹೇಳಿದ್ರೆ ಅಲ್ಲಿ ಸೇವಾ ಮನೋಭಾವನೆ ಇರಬೇಕು, ಸಮಾಜಮುಖಿ ಉದ್ದೇಶಗಳಿರಬೇಕು. ಇಲ್ಲಿ ನಮ್ಮ ಭಟ್ಕಳ ತಾಲೂಕಿನ ಚೌತನಿ ಕಾಸ್ಮೂಡೆ ಹನುಮಂತ ದೇವಸ್ಥಾನದಲ್ಲಿಯೂ ಕೂಡ ಅಂತಹ ಒಂದು ಸಮಾಜಮುಖಿ ಉದ್ದೇಶಗಳು ಕಂಡು ಬರ್ತಾ ಇದೆ. ಸಮರೋಪಾದಿಯಲ್ಲಿ ಭಕ್ತಾದಿಗಳಿಂದ ಹಿಡಿದು ನಾಯಕರಿಂದ ಹಿಡಿದು ಊರ ಗಣ್ಯರಿಂದ ಹಿಡಿದು ದೇವಸ್ಥಾನವನ್ನು ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕೆಲಸ ಹೀಗೆ ಮುಂದುವರಿಯಲಿ, ನಮ್ಮ ಉತ್ತರ ಕನ್ನಡದಲ್ಲಿ ಈ ದೇವಸ್ಥಾನ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ನಮ್ಮ ಕರಾವಳಿ ಸಮಾಚಾರವನ್ನು ನೀವು ವೀಕ್ಷಿಸಬೇಕೆಂತ ನಾವು ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮಸ್ಕಾರ ವೀಕ್ಷಕರೇ.